ಮೋಸ್ಟ್ಲಿ ನೆಕ್ಸ್ಟ್ ಟೈಮಿನ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಭಾಷೆ ಕಡಿಮೆ ಇದ್ದಾವ. ಈ ಒಂದು ಕೊನೆಯ ಕಾಲದಲ್ಲಿ ಇದೊಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಎಲ್ಲ ಮಕ್ಕಳಿಗೆ ಫ್ರೀ ಆಗಲಿ, ಪ್ರತಿ ಒಂದು ಮೂರ್ನಾಲ್ಕು ಕಡೆ ನಡಕ್ಕೆ ಒಂದು ಪಿ ಯು ಸಿ ಕಾಲೇಜ್ ಸುಸಜ್ಜಿತ ಪಿ ಯು ಸಿ ಕಾಲೇಜ್ ಆಗಲಿ, ಅಲ್ಲೇ ಸೈನ್ಸ್ ಬರಲಿ, ಆರ್ಟ್ಸ್ ಬರಲಿ, ಕಾಮರ್ಸ್ ಬರಲಿ, ಎಲ್ಲನೂ ಕಲಿಸುವಂಥದ್ದು ವ್ಯವಸ್ಥೆ ಆಗಲಿ, ಕಲಾಕಾರ ತಯಾರಾಗುವಂಥ ವ್ಯವಸ್ಥೆ ಮಾಡಲಿ. ಸ್ವಲ್ಪ ದಿಲ್ಲಿ ಹೋಗಿ ನೋಡ್ರಿ ಸಿದ್ದರಾಮಯ್ಯನವ್ರು ಹೆಂಗೆ ಅದಲ್ಲಿ ಸ್ಕೂಲ್ಗಳು ನಿಜವಾಗಿಯೂ ಒಳ್ಳೆಯವಿಲ್ವ? ಸುಳ್ಳು ಹೇಳ್ತಿದ್ದಾರೆ ನಮ್ಮ ಇವರು ಯಾರು ನಮ್ಮ ಕೇಜ್ರಿವಾಲ್ರ ಅವರು ಅವರು ಎಲ್ಲ ಪಂಗಡದವರ ಸಂಜಯ್ ಕುಮಾರ್ ಆಗಿರ್ಬೋದು ಇನ್ನುಳದವರಾಗಿರ್ಬೋದು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಎಲ್ಲರೂ. ಹೋಗಿ ನೋಡಿರಿ ಹೆಂಗೆ ಮಾಡಿದ್ದಾರೆ ಅವರು, ಅದನ್ನಲ್ಲಿ ಫಾಲೋಅಪ್ ಮಾಡಿರಿ. ದುಡ್ಡು ಅದ ನಮ್ಮಲ್ಲಿ ಇಲ್ಲಂತಲ್ಲ, ಆ ದುಡ್ಡು ಹೇಳ್ರಿಪ್ಪ ಮೋದಿಯವ್ರಿಗೆ, ನಾವು ಕೊಡೋದಿಲ್ಲಪ್ಪ ಎಷ್ಟು ದುಡ್ಡು ನಾವಿಲ್ಲ ಇಟ್ಕೊಳ್ಳೋರು ಸ್ಕೂಲಿಗೆ ಖರ್ಚು ಮಾಡಾಕ್ತೀವಿ ಅಂತ ಹೇಳ್ರಿ. ಏನು ಮಾಡ್ತಾರೆ ಅವರು, ವಿರೋಧ ಮಾಡ್ತಾರ? ನೀವು ಟ್ಯಾಕ್ಸಲ್ಲಿ ಹೋಗೋದಂಗೆ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಅದ್ರಿಗೆ ಆಗಿರೋಮೆ ಅವರು ಮಾಡ್ಲಂಗೆ ನಾವು ಬೇಡಲ್ಲಿ ಇದ್ದೀವಿ. ಶಿಕ್ಷಣ ಖರ್ಚು ಮಾಡೋಣ ಅಂತಂದೀವ, ವರ್ಷಕ್ಕೆ 42 ಲಕ್ಷ ಕೋಟಿ ಅಥವಾ 43 ಲಕ್ಷ ಕೋಟಿ ರೂಪಾಯಿ ಅಲ್ಲಿ ಟ್ಯಾಕ್ಸ್ ವಸೂಲು ಮಾಡ್ತಾರೆ ಎಲ್ಲ ರಾಜ್ಯಗಳು ಕೊಡ್ಕೊಂಡು ನಮ್ಮ ಇವರು ಮೋದಿಯವರು. ಅವ್ರು ಯಾಕೆ ಮಾಡ್ಬಾರ್ದು ಕೆಲಸ? ಇದರಲ್ಲಿ ಒಂದು 15 ಅಥವಾ 20% ನೀವು ಖರ್ಚು ಮಾಡಿದ್ರೆ ಶಿಕ್ಷಣ ರಂಗ ಜಗ್ಬಗ್ ಜಗ್ಮಗತದ ಜೊತೆಗೆ ನಮ್ಮ ಮಕ್ಕಳು ಜಗ್ಮಗ್ ಆಗ್ತಾರೆ, ಜಗತ್ತಿನಲ್ಲಿ ಶ್ರೇಷ್ಠ ವಿಜ್ಞಾನಿಗಳು ಲೇಖಕರು ಕಲಾಕಾರರು ಆಗ್ತಾರೆ. ಇದನ್ನು ಮಾಡ್ಕೊಂಡು ನಮ್ಗೆ ಯಾರು ಲಕ್ಷ್ಯ ಇಲ್ಲ. ಆದರೆ ಈಗ 18ನೇ ವರ್ಷ ನಾವು ಫ್ರೀ ಕೊಡಿದ್ವಿ. ಫ್ರೀ ಅಂತಂದು ಸುಮ್ಮನೆ ಅನ್ನ ಅನ್ನದಾಗ ಉಪ್ಪು ಇದು ಹಾಕಿ ಒಂದು ತೆಳ್ಳ ಸಾರು ಮಾಡಿ ಹಾಕಿ ಮಧ್ಯಾಹ್ನ ಬಿಸಿ ಬಿಡ್ರಿ, ಮಧ್ಯಾಹ್ನ ಬಿಸಿ ಬಿಡ್ರಿ. ಒಂದು ಟೊಮೆಟೊ ಹೈತು, ಟೊಮೆಟೊ ಇಲ್ಲ, ಬೇಳೆ ಸಿಕ್ತು, ಬೇಳೆ ಸಿಗಲಿಲ್ಲ, ಎಷ್ಟು ಕಡೆ ಇಲ್ಲದಿಲ್ಲ, ಕೆಲವು ಹರಿಗಳು ಬಿದ್ದಿರ್ತಾವೆ, ಮಧ್ಯಾಹ್ನ ಆಗ್ತಾವೆ. ಅವ್ರು ತಂದಿದ್ದೆ ಕಾಳು ಕೊಡ್ರಿ, ಸರಳ ಐತಿ. ಕಾಳು ಕೊಡೋರು ಒಬ್ಬ ಮಾಡಿ ಹಾಕಾರ ಅವ್ರಿಗೆ ಒಳ್ಳೆ ಅಡುಗೆ ಮಾಡಿ ಹಾಕ್ತಾರೆ. ನೀವು ಅಷ್ಟು ಉಪಕಾರ ಮಾಡಿದ್ರೆ ನಿಮ್ಮಲ್ಲಿ ಅದು ಮಾಡೋಕ್ಕಿಂತ ಇದು ಮಾಡಿದ್ರೆ ಉತ್ತಮ. ಮಧ್ಯಾಹ್ನ ಬಿಸಿ ಊಟ ಅದು ಮಾಡಿದ್ರಲ್ಲ ಅದಕ್ಕೆ ಸಪ್ರೇಟ್ ಒಂದು ವಿಂಗೂ ಇಲ್ಲ, ಪರ್ಫೆಕ್ಟಾಗಿ. ಮತ್ತು ಹೆಡ್ ಮಾಸ್ಟರ್ಗೆ ಖರೀದಿ ಮಾಡ್ಕೊಂಬರ್ಬೇಕು, ಮಧ್ಯಾಹ್ನ ಮಾಡಬೇಕು. ಮತ್ತು ಅವ್ರ ಮಾಸ್ತರು ಪಾಪ ಅವ್ರಿಗೆ ಎರಡೂದೇನು ಖರೀದಿ ಒಳಗೆ ಒಂದು ಸ್ವಲ್ಪ ಜನ ಯಾರು ಪೋಳಿತು ಅಂತ ಅವರು ಪಗಾರ ಇದ್ದಂದ್ರೆ ಎಷ್ಟಾಗಿದ್ದೆ ಮುಂದೆ ಹೋಗೋರು ಅನೇಕ ಮಾಸ್ತರುಗಳಿದ್ದಾರೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಚಿಂತನೆ ಮಾಡಿ 18 ವರ್ಷದವರೆಗೆ ಫ್ರೀ ಅಂದರೆ ಫ್ಯೂಚರ್ ಫ್ರೀ ಮಾಡಿರಿ. ಫ್ರೀ ಮಾಡೋ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ರಿ, ಕ್ವಾಲಿಟಿ ಅವಕ್ಕೆ ಮೈದಾನ ಕೊಡ್ರಿ ಆಡಲಿಕ್ಕೆ, ಸ್ಪೋರ್ಟ್ಸ್ ತಯಾರಾಗೋದಕ್ಕೆ ಅವಾಗ ಕ್ವಾಲಿಟಿ ಪುಸ್ತಕಗಳು ಇವೆಲ್ಲ ಕೊಟ್ಟಾಗ ಮಾತ್ರ ಈ ರಾಜ್ಯದ ಏನಾದರೂ ವಿದ್ವತ್ತಿರುವಂಥ ಬಲಿಷ್ಠ ರಾಜ್ಯ ಹೊರಹೊಮ್ಮೋದು ಮತ್ತು ಅಭಿವೃದ್ಧಿನೂ ಆಗ್ಬೋದು. ಇಲ್ಲಪ್ಪ ಅಂದ್ರೆ ಇದು ಹಿಂಗೆ ಹೇಳ್ಬೋದು ಹೋಗೋದು, ನಾವು ಹೆಂಗೆ ಓದಿರೋದು ನಿಮಗೆ ಕೇಳೋದು, ಇದು ನಡೆದದ ಈ ರಾಜ್ಯದಲ್ಲ ಅದೇನೂ ಆಗಲಿ. ಕಡೆಕ ನಮ್ಮ ರಿತೀಶ್ ಕುಮಾರ್ ಸಿಂಗ್ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದ್ದವರು ಆ ಆಶ್ವಾಸನೆ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ತಾರೆ ಅಂತ. ಯಾಕೆ ಅವ್ರ ಕೈ ಅಧಿಕಾರ ಇಲ್ಲ, ಪಾಪ ಅವ್ರು ಹೇಳಿದ್ನಂತಲ್ಲ, ಸಿದ್ದರಾಮಯ್ಯ ಆಯಿತು, ಶಿಕ್ಷಣ ಮಿನಿಸ್ಟರ್ ಮಧು ಬಂಗಾರಪ್ಪ ಆಯಿತು, ಇನ್ನೊಬ್ಬ ಸುಧಾಕರ್ ಆಯಿತು, ಅವ್ರು ಹೇಳಿದಾಗುವಂಥದ್ದು ನೋಡೋರು ಏನು ಮಾಡ್ತಾರೆ. ಒಟ್ಟಲ್ಲಿ ಚರ್ಚೆ ನೋಡೋದು ನಿಮ್ಮ ಮುಂದೆ ಇಟ್ಟಿದ್ದೀವಿ, ನಿಮಗೇನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 News ಇದು ನಿಮ್ಮ ಸತ್ಯ, ನಿಮಗಾಗಿ ಸತ್ಯ ಕೆಲಸ ಮಾಡ್ತಾಯಿದ್ದ ಸತ್ಯದ ಕೈಗಿನಲ್ಲಿ ಬಂದ ನೀವು.